ಚಾಟ್ ಕಾರ್ನರ್. ಮಗು ಯಾವ ಅಕ್ಷರದಿಂದ ಇಟ್ಟರೆ ಚೆನ್ನಾಗಿರುತ್ತೆ, ಅಥವಾ ಮನೇಲಿ ಕರೆಯಕ್ಕೊಂದ್ ಬೇರೆ ಹೆಸರು, ಸ್ಕೂಲ್ಗೊಂದ್ ಬೇರೆ ಹೆಸರು ಕೊಡಬೇಕು ಅಂತ ಈ ಡಿಸ್ಕಷನ್ಸ್ ಆಲ್ರೆಡಿ ಆಗಿದೆಯಾ? ಆಕ್ಚುಲಿ ನಾನು ಅದನ್ನೆಲ್ಲ ಡಿಸೈಡ್ ಮಾಡೋದಕ್ಕಿಂತ ನನ್ನ ಮಗುನ, ನನಗೆಲ್ಲ ಆಸೆ ಇತ್ತು. ನಾನು ಬೀಚ್ ನೋಡ್ಬೇಕು, ನಾನು ಮೇಕಪ್ ಹಾಕೋಬೇಕು, ನಾನು ಶೂಟಿಂಗ್ ಮಾಡ್ಬೇಕು, ನಾನು ಡಾನ್ಸ್ ಮಾಡ್ಬೇಕು, ಡಬ್ಬಿಂಗ್ ಮಾಡ್ಬೇಕು. ಸೊ ನನ್ನ ಮಗು ಜೊತೆನೆ ನಾನು ಏನೇನು ಏನಂತಾರೆ, ವೆನ್ ದ ಬೇಬಿ ಇಸ್ ಇನ್ ಮೈ ವೂಮ್ ಐ ವಾಂಟೆಡ್ ಟು ಟೀಚ್ ದ ಬೇಬಿ ಎವ್ರಿಥಿಂಗ್. ಸೊ ನಿನ್ನ ತಾಯಿ ಹೀಗೆ, ನಿನ್ನ ತಂದೆ ಹೀಗೆ. ಸೊ ಹಾಗಾಗಿ ನಾನು ಆ ಪ್ರೊಸೆಸ್ ಅಲ್ಲಿ ಬಿಸಿ ಇದ್ದೀನಿ. ಫಾರ್ ಎಕ್ಸಾಂಪಲ್, ಈ ಶೋಗ್ ಬಂದಿದ್ದೀನಿ, ಬರೋ ಮುಂಚೆ ನಾನು ರಿಯಾಲಿಟಿ ಶೋಗ್ ಬಂದಿದ್ದೀನಿ. ಸೊ ಐ ತಿಂಕ್ ಈ ಎಕ್ಸ್ಪೀರಿಯನ್ಸ್ ತಗೊಂಡ ತಕ್ಷಣ ಮಗು ಬಂದ್ಮೇಲೆ ನಾವೇನು ಪ್ಲಾನ್ ಮಾಡೋ ಅವಶ್ಯಕತೆನೇ ಇಲ್ಲ. ಸೊ ಮಗುಗೆಲ್ಲ ಗೊತ್ತಿರುತ್ತೆ ನನ್ನ ಏನಂತಾರೆ ಹಿಸ್ಟ್ರಿ ಬಗ್ಗೆ. ನಿಮ್ಮ ಬ್ಯೂಟಿಫುಲ್ ಜರ್ನಿ ಆ ಮಗು ಕೂಡ ಈಗ ಪಾರ್ಟ್ ಆಗಿದೆ. ಯೆಸ್, ಆಕ್ಚುಲಿ 10 ವರ್ಷ ರಿಲೇಶನ್ಶಿಪ್ ನ ಉಳಿಸೋದಂದ್ರೆ ಡೆಫಿನೆಟ್ಲಿ ಅದೊಂದು ಸಾಮಾನ್ಯದ ಮಾತು ಅಲ್ವೇ ಅಲ್ಲ. ಇದು ಏನಂತಾರೆ 10 ವರ್ಷದ ಪ್ರೀತಿ, 15 ವರ್ಷದ ಪ್ರೀತಿ, ಲವ್ ಸ್ಟೋರೀಸ್ ಅಂತ ನೀವೇನ್ ಕೇಳ್ತಿರೋ. ಐ ವಿ ವರ್ ವೆರಿ ಪ್ರೌಡ್ ದಟ್ ವಿ ಲವ್ ಈಚ್ ಅದರ್. ಸೊ ನನ್ಗೆ ಭಯ ಇರಲಿಲ್ಲ. ತುಂಬಾ ಇಷ್ಟ ಅಂದ್ರೆ ಮನೆ ಫುಲ್ ಬರೀ ಒಂದ್ ನರ್ಸರಿ ಮಾಡಿಕ್ಕಿದ್ದಾರೆ. ಯಾವತ್ತಾದ್ರೂ ಒಂದ್ ದಿವಸ ನಾನು ನೀರ್ ಹಾಕೋದ್ ಮಿಸ್ ಮಾಡ್ಬಿಟ್ರೆ ಇಲ್ಲ ನೀರ್ ಜಾಸ್ತಿ ಹಾಕ್ಬಿಟ್ರೆ ಅವತ್ ಫುಲ್ ಯಾವ ರೀತಿ ಬೈತಿ? ನನ್ಗೇನೋ ಅದರಲ್ಲಿ ಜೀವ ಇರುತ್ತೆ ಅಂತ ಗೊತ್ತು ಎಲ್ರಿಗೂ. ಸೊ ಐ ಲವ್ ಪ್ಲಾನ್ಸ್. ಸೊ ಸಾಯಿಸ್ಬಿಟ್ಟೆ ಅಂತ ಹೇಳ್ಬಿಡೋದು, ಇನ್ನೊಂದ್ ಪ್ಲಾನ್ ತಗೊಂಬರೋದು, ಇಲ್ಲ ಬುಕ್ಕೆ ತಗೊಂಬರೋದು. ಸಂಸಾರ ಹೆಂಗ್ ಬ್ಯಾಲೆನ್ಸ್ ಮಾಡ್ಬೇಕು ಅಂತ ತುಂಬಾ ಚೆನ್ನಾಗಿ ಕಲ್ತ್ಕೊಂಡ್ಬಿಟ್ಟಿದ್ರೆ. ಸೊ ಜೆ ಕೆ ಅವರ ಕೃಷ್ಣ ಲೀಲೆಗಳು ಒಂದಿಷ್ಟು ಇತ್ತು. ಸೊ ನನಗ್ ಕೇಳ್ತಾ ಇದ್ರು, ಮೇಡಮ್ ಅವ್ರು ಬೇರೆ ಹುಡುಗಿ ಜೊತೆ ಮಾತಾಡ್ತಿದಾರಲ್ಲ, ನಿಮಗ್ ಕೋಪ ಬರ್ತಿದ್ರು ಅಂತ. ನಾನ್ ಯಾವ್ದೋ ಬೇರೆ ಇವೆಂಟ್ ಗೆ ಹೋದಾಗ ನನಗೆ ಯಾಕಮ್ಮ ಕೋಪ ಬರುತ್ತೆ ಅಂತ. ಆಲ್ರೆಡಿ ಅದನ್ನ ಏನಾದ್ರೂ ನೋಡಿದಿರಾ, ಎಕ್ಸ್ಪೀರಿಯನ್ಸ್ ಆಗಿದೆಯಾ? ಹೇಳಿ ಹೇಳಿ. ಇಟ್ಸ್ ಅ ಬ್ಯೂಟಿ ರೈಟ್. ಅಂದ್ರೆ ಈ 9 ಮಂತ್ಸ್ ಅಲ್ಲಿ ಅವರು ಚೇಂಜಸ್ ಏನೇ ಇದ್ರು ಅದು ವಿ ಹ್ಯಾವ್ ಟು ಟೇಕ್ ಕೇರ್. ನಾವು ಅಂದ್ರೆ ಎಂಜಾಯ್ ಮಾಡ್ಬೇಕು. ಎಲ್ಲ ರೆಡಿ ಆಗ್ಬಿಟ್ಟಿದ್ರೆ. ಇನ್ ಫ್ಯಾಕ್ಟ್ ನನ್ನ ಫಸ್ಟ್ ಟ್ರೈಮಿಸ್ಟರ್ ಅಲ್ಲೇ ನಾನು ನನ್ನ ಬಿಹೇವಿಯರ್ ಸಡನ್ ಆಗಿ ಚೇಂಜ್ ಅಂತ ಅವ್ರಿಗೆ ಅನ್ಸಬಾರ್ದು ಅಂತ ನಾವಿಬ್ರು ಸುಮಾರು ವಿಡಿಯೋಸ್ ನೋಡ್ತಾ ಇದ್ವಿ. ತಂದೆ ಆಗಕ್ಕೆ ಹೇಗೆ ಪ್ರಿಪ್ರೇಷನ್ ಮಾಡ್ಕೋಬೇಕು. ಕೆಲವೊಂದ್ಸಲ ನಾನು ಕೋಪ ಮಾಡ್ಕೊಂಡು ನನಗೆ ಗಿಲ್ಟ್ ಇರುತ್ತೆ, ಅಯ್ಯೋ ಅನಾವಶ್ಯಕವಾಗಿ ಜಗಳ ಮಾಡ್ಕೊಂಡ್ಬಿಟ್ನಲ್ಲ. ಇವ್ರು ವಾಪಸ್ ಬಂದ ತಕ್ಷಣ ಅದಕ್ಕೊಂದು ಏನಂತಾರೆ ಜಸ್ಟಿಫಿಕೇಶನ್ ವಿಡಿಯೋ. ಸಿಸಿ, ನಾನು ಈ ತರ ಬಿಹೇವ್ ಮಾಡಿದ್ದು ಬೇಕು ಅಂತ ಅಲ್ಲ, ಈ ತರ ನನ್ಗಾಗಿತ್ತು ಅದಕ್ಕೆ ನಾನು ಮಾಡಿದ್ದು ಅಂತ. ಪ್ರೆಗ್ನೆನ್ಸಿ ಆದಾಗ ಏನೇನೋ ತಿನ್ಬೇಕು ಅಂತ ಕ್ರೇವಿಂಗ್ಸ್ ಬರುತ್ತೆ. ನಿಮಗೆ ಯಾವ ತರ ಬೈಕ್ ಇದೆ, ಏನ್ ತಿನ್ಬೇಕು ಅಂತ? ಬೈಕೆ ನನಗೆ ಸ್ವೀಟ್ಸ್ ಅಂದ್ರೆ ತುಂಬಾ ಇಷ್ಟ. ಬಟ್ ಮುಖ್ಯವಾಗಿ ಇದು ತಿನ್ಬೇಕು ಅದು ತಿನ್ಬೇಕು ಅನ್ನೋದಕ್ಕಿಂತ ನಾನು ಊಟಾನೇ ತುಂಬಾ ಎಂಜಾಯ್ ಮಾಡ್ತಿದ್ದೀನಿ. ಬಿಕಾಸ್ ಮುಂಚೆ ಎಲ್ಲ ಹೇಗಿತ್ತು ಅಂದ್ರೆ ನನ್ನ ಲೈಫ್ ಸ್ಟೈಲ್ ಎಷ್ಟು ಬಿಸಿ ಇತ್ತು ಅಂದ್ರೆ ಬೇಗ ಬೇಗ ತಿಂಡಿ ತಿನ್ಬೇಕು, ಶೂಟ್ಗೆ ಹೋಗ್ಬೇಕು, ತಿಂಡಿ ತಿನ್ಬೇಕು, ಆ ಕೆಲ್ಸ ಈ ಕೆಲ್ಸ ಅಂತ. ಸೊ ತಿನ್ಬೇಕು ಅಲ್ಲ ಅಂತ ತಿಂತಾ ಇದ್ದೆ. ಅಫ್ಕೋರ್ಸ್ ಎಂಜಾಯ್ ಕೂಡ ಮಾಡ್ತಿದ್ದೆ. ಬಟ್ ಇವಾಗ ಬರೀ ಒಂದ್ ಕಲ್ಲಂಗಡಿ ಹಣ್ಣು ಮಾತ್ರ ತಿಂದ್ರೆ ಇಷ್ಟು ಚೆನ್ನಾಗಿರುತ್ತ ಕಲ್ಲಂಗಡಿ ಹಣ್ಣು ಅಂತ ಅನ್ಸುತ್ತೆ. ಬರೀ ಒಂದ್ ತುತ್ತು ಅನ್ನ, ತುಪ್ಪ, ಉಪ್ಪು, ನಿಂಬೆ ಹಣ್ಣು ಮಾತ್ರ ನಾನು ಯಾವಾಗಾದ್ರೂ ತಿನ್ನೋದು, ಅದಷ್ಟೇ ಅಮೃತ ಅನ್ಸ್ಬಿಡುತ್ತೆ ಒಂದ್ ತುತ್ತು.